ಮಾಧ್ಯಮ ಅನ್ನೋದು ಪ್ರೇಕ್ಷಕರಿಗೆ ಬಹುಬೇಗ ಅರ್ಥವಾಗುತ್ತೆ. ಚಿತ್ರಗಳಲ್ಲಿ ನೋಡಿದ ಅನೇಕ ವಿಷಯಗಳನ್ನ ಇಂದಿನ ಯುವಕರು ಅನುಕರಣೆ ಮಾಡ್ತಾರೆ. ಕೆಲವು ಪಾಸಿಟಿವ್ ಇರಬಹುದು, ಇನ್ನು ಕೆಲವು ನೆಗೆಟಿವ್ ಇರಬಹುದು. ಅಂದು ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ್ದ ಬಂಗಾರದ ಮನುಷ್ಯ ಸಿನಿಮಾ ರಿಲೀಸ್ ಆದಾಗ ಹಳ್ಳಿಗಳನ್ನ ಬಿಟ್ಟು ನಗರಕ್ಕೆ ಬಂದು ಜೀವನ ಮಾಡ್ತಿದ್ದ ಅನೇಕ ಮಂದಿ ಮತ್ತೆ ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿದ್ರು ಎಂಬುದನ್ನ ಕೇಳಿದ್ದೀವಿ. ಇದೀಗ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ನೋಡಿದ ಕೆಲವು ಅಭಿಮಾನಿ ಅಥವಾ ಸಾಮಾನ್ಯ ಜನರು ಹಳ್ಳಿಗೆ ಹೋಗಿ ತಮ್ಮದೇ ಬ್ರ್ಯಾಂಡ್ ಹುಟ್ಟುಹಾಕಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಯಾರದು ಆ ಅಭಿಮಾನಿ? ಯಜಮಾನ ಚಿತ್ರವನ್ನ ಮೆಚ್ಚಿಕೊಂಡವರು ಇದ್ದಾರೆ, ಇಷ್ಟಪಡದೆ ಇರೋರು ಇದ್ದಾರೆ. ಆದ್ರೆ ಇಲ್ಲೊಬ್ಬ ಅಭಿಮಾನಿ ತನಗೆ ಯಾಕೆ ಇಷ್ಟ ಆಗಿದೆ ಎಂಬುದನ್ನ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ರೈತರ ಮಕ್ಕಳಿಗೆ ಒಳ್ಳೆ ಸಿನಿಮಾ, ತಿನ್ನೋಕೆ ಅನ್ನ ಎಷ್ಟು ಮುಖ್ಯನೋ ಹಾಗೆ ಅಡುಗೆ ಮಾಡೋ ಎಣ್ಣೆನೂ ಅಷ್ಟೇ ಮುಖ್ಯ. ಪಿಜ್ಜಾ ಬರ್ಗರ್ ತಿನ್ನೋರಿಗೆ ಅದರ ಬೆಲೆ ಗೊತ್ತಿಲ್ಲ. ನಮ್ಮ ತಾತ ನಮ್ಮ ಅಪ್ಪ ಮಾಡುತ್ತಿದ್ದ ಕಸುಬನ್ನ ಇಂದಿನ ಮಕ್ಕಳು ಕೆಲವರು ಮುಂದುವರಿಸುತ್ತಿದ್ದಾರೆ, ಇನ್ನೂ ಕೆಲವರು ಬಿಟ್ಟಿರ್ತಾರೆ. ಮುಂದಿನ ಪೀಳಿಗೆಗೆ ನಮ್ಮ ಜನಾಂಗ ಇತ್ತು ಅನ್ನೋದೇ ಮರೆತು ಹೋಗುತ್ತೆ. ಹಾಗಾಗಿ ಹಳ್ಳಿಯಲ್ಲಿ ಉಳುಮೆ ಮಾಡಿ ನೇಗಲಿಗೆ ಹೆಗಲು ಕೊಟ್ಟರೂ ಪರವಾಗಿಲ್ಲ, ಇಲ್ಲಿ ಯಾರದ್ದೋ ಮಾತಿಗೆ ಕೈಕೊಟ್ಟೋ ಜವಾನ ಆಗಲ್ಲ, ಬ್ಯಾಕ್ ಟು ಮೈ ವಿಲೇಜ್ ಎಂದು ತಮ್ಮ ಊರಿಗೆ ವಾಪಸ್ ಆಗ್ತಿರೋದಾಗಿ ಹೇಳಿದ್ದಾನೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ದ ರಾಜಕುಮಾರ ಚಿತ್ರ ನೋಡಿ ಅನೇಕ ಮಂದಿ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದ ತಮ್ಮ ತಂದೆ ತಾಯಿಯನ್ನ ಮನೆಗೆ ಕರೆದುಕೊಂಡು ಬಂದಿದ್ದರು ಎಂಬುದನ್ನ ಕೂಡ ಕೇಳಿದ್ದೀವಿ. ಯಜಮಾನ ಸಿನಿಮಾದಲ್ಲಿ ರೈತರ ಬಗ್ಗೆ ಒಳ್ಳೆಯ ಸಂದೇಶವಿದೆ. ನಾವು ನಮ್ಮ ಕಸುಬು ನಮ್ಮ ಕೃಷಿ ಎಂಬ ಮನೋಭಾವವನ್ನ ಸಿನಿಮಾದಲ್ಲಿ ತೋರಿಸಲಾಗಿದೆ. ಅದು ಇಂದಿನ ಯುವಕರಿಗೆ ಪ್ರೋತ್ಸಾಹವಾದರೂ ಅಚ್ಚರಿ ಇಲ್ಲ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಷ್ಟೇ. ಸಿನಿಮಾ ರಿಲೀಸ್ ಆದಾಗಲೂ ವ್ಯಕ್ತಿಯೊಬ್ಬರ ಮಾಧ್ಯಮವೊಂದರಲ್ಲಿ ಮಾತನಾಡುವಾಗ ಯಜಮಾನ ಸಿನಿಮಾ ತುಂಬಾ ಚೆನ್ನಾಗಿದೆ, ರೈತರಿಗೆ ಅತ್ಯುತ್ತಮವಾದ ಸಂದೇಶವಿದೆ, ನಾನು ನಮ್ಮ ಊರಿಗೆ ಹೋಗಿ ನಮ್ಮ ತಂದೆ ತಾಯಿಯನ್ನ ನೋಡಬೇಕು ಎಂದು ಹೇಳಿದ್ರು. ಇದು ಜೋಶ್ನಲ್ಲಿ ಬಂದ ಮಾತಾ ಅಥವಾ ನಿಜಕ್ಕೂ ಪ್ರಭಾವ ಆಗಿದ್ಯಾ ಗೊತ್ತಿಲ್ಲ. ಆದ್ರೆ ಸಿನಿಮಾದಿಂದ ಇಂತಹ ಬೆಳವಣಿಗೆ ಸಾಧ್ಯ ಎಂಬುದನ್ನ ಈ ಹಿಂದೆ ಕೂಡ ನೋಡಿರೋದ್ರಿಂದ ಇದನ್ನ ನಂಬಲೇಬೇಕು. ಅಂದಹಾಗೆ ಈ ಕಮೆಂಟ್ ಬಗ್ಗೆ ಕ್ರಾಸ್ ಚೆಕ್ ಮಾಡೋಣ ಅಂತ ಹುಡುಕಿದಾಗ ಈತನ ಖಾತೆಯಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಪೋಸ್ಟರ್ಗಳೇ ಹೆಚ್ಚಿದ್ದವು. ಹೆಸರಿನಲ್ಲೂ ಜೇಮ್ಸ್ ಅಂತ ಇದೆ. ಅಲ್ಲಿಗೆ ಈತ ಪುನೀತ್ ಅಭಿಮಾನಿ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೂ ಮೇಲೆ ಇದು ಫೇಕ್ ಖಾತೆನಾ ಸದ್ಯಕ್ಕೆ ಗೊತ್ತಿಲ್ಲ. ಆದ್ರೆ ಆತ ಮಾಡಿರುವ ಕಮೆಂಟ್ ನೋಡಿದ್ರೆ ಯಜಮಾನ ಸಿನಿಮಾದ ಪ್ರಭಾವ ಕೆಲಸ ಮಾಡಿದೆ ಎನ್ನಬಹುದು.